ಎಲ್ಲ ಸಾಧಕರಿಗೂ ಈ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ಯಾರು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಧ್ಯಾತ್ಮಿಕ ವಿಚಾರವಾಗಿ ಯಾವುದೇ ಸಂದೇಹವಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಫೋನ್ ನಂಬರ್ ಇರುತ್ತೆ, ಕೂಡಲೇ ನಮಗೆ ಫೋನ್ ಮೂಲಕ ಸಂಪರ್ಕಿಸ್ಬೋದು ಅಥವಾ ಕೆಳಗಡೆ ನಿಮ್ಮ ಅಭಿಪ್ರಾಯನ ಅಲ್ಲಿ ಬರೆದು ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಸ್ತು ವಿಷಯ ನಮ್ಮ ಈ ಗುಪ್ತ ವಿದ್ಯೆ, ಈ ಯೋಗ ಇದೆ ಅಲ್ವಾ, ಇದ್ರ ಮಹಾಯೋಗ ಕುಂಡಲಿನಿ ರಾಜಯೋಗ. ಕುಂಡಲಿನಿ ರಾಜಯೋಗ ಕಲಿಬೇಕಂತ ಆಸಕ್ತಿ ಇರೋರಿಗೆ ಏನು ಪ್ರಿಪ್ರೇಷನ್ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಕಲಿಬೇಕಾಗತ್ತೆ, ಏನೇನು ನಿಯಮ ಇದೆ, ಇದರ ಬಗ್ಗೆ ವಿವೇಕಾನಂದರು ಏನು ಹೇಳಿದ್ದಾರೆ, ಬೇರೆ ಬೇರೆ ಪುರುಷರು ಏನು ಹೇಳಿದ್ದಾರೆ, ಅದರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರಿಗೆ ಈ ಯೋಗವನ್ನು ಕಲಿಬೇಕಂತ ಆಸಕ್ತಿ ಇದೆಯೋ ಅವರು ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಇವುಗಳನ್ನು ಪಾಲನೆ ಮಾಡಲೇಬೇಕು. ಅದು ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಏನು ಪಾಲನೆ ಮಾಡಿದ್ದೀನಲ್ಲ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಅನುಭವದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಯಾವ ರಾಮಕೃಷ್ಣರು ಆ ನಿರ್ವಿಕಲ್ಪ ಸ್ಥಿತಿಯನ್ನು ಅನುಭವಿಸಿದ್ರು, ಅವರು ಆರು ಸತತ ಪ್ರಥಮವಾಗಿ ಅವರು ನಿರ್ವಿಕಲ್ಪ ಸಮಾಧಿ ಹೋದಾಗ ಅವರು 6 ತಿಂಗಳ ಕಾಲ ಅವರು ಯೋಗ ಸಮಾಧಿಯಲ್ಲಿ ಇದ್ದರು, ಯೋಗ ಸಮಾಧಿಯಲ್ಲಿ 6 ತಿಂಗಳ ಕಾಲ ಇದ್ದರು. ಆದರೆ ನಾನು 4 ತಿಂಗಳ ಕಾಲ ಆ ಯೋಗ ಸಮಾಧಿಯಲ್ಲಿ ಇದ್ದೆ. ಈ ಅವರು ಅನುಭವಿಸಿದ್ದು ಏನನ್ನು ಅನುಭವಿಸಿದ್ರೋ ಆ ಎಲ್ಲ ಅನುಭವವನ್ನು ನಾನು ಅನುಭವಿಸಿದ್ದೇನೆ. ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕಂದರೆ ಯುಗ ಅವತಾರ ರಾಮಕೃಷ್ಣ ಪಾರ್ಟ್ 1, ಇದನ್ನು ಸ್ವಾಮಿ ಪುರುಷೋತ್ತಮನಂದ್ರು ಬರೆದಿರುವಂಥದ್ದು, ಪೇಜ್ ನಂಬರ್ 353 ಅವರ ಅನುಭವಗಳನ್ನು ಬರೆದಿರೋದು. 353 364 ಪೇಜ್ವರೆಗೆ ನೀವು ಅಧ್ಯಯನ ಮಾಡಿ. 353 ಅಧ್ಯಾಯ 60 ಮತ್ತು ಅಧ್ಯಾಯ 61 ನಿರಂತರ ನಿರ್ವಿಕಲ್ಪ ನಿಮಗ್ನ, ಮತ್ತು ಇನ್ನೊಂದು ಅಧ್ಯಾಯ ಮಾತು ಮನಂಗಳಾಚೆಗೆ 61ನೇ ಅಧ್ಯಾಯ. ಇವೆರಡು ಅಧ್ಯಾಯನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇದು ಕೈವಲ್ಯ ಅಂತ ಕರಿತಾರೆ ಈ ಸ್ಥಿತಿಯನ್ನು, ತುರಿಯ ಅವಸ್ಥೆ ಅಂತ ಕರಿತಾರೆ ಈ ಸ್ಥಿತಿಯನ್ನು, ತುರಿಯ ಅವಸ್ಥೆ ಅಂತ ಕರಿತಾರೆ, ಕೈವಲ್ಯ ಅಂತ ಕರಿತಾರೆ, ಇದನ್ನು ನಿರ್ವಿಕಲ್ಪ ಸಮಾಧಿ ಅಂತ ಕರಿತಾರೆ. ಈ ಒಂದು ಅವಸ್ಥೆಯನ್ನು ನಾನು 4 ತಿಂಗಳ ಕಾಲ ಅನುಭವಿಸಿ ಕೆಳಗಡೆ ಇಳಿದು ಬಂತು. ಇಳಿದು ಬಂದ ನಂತರ ನಾನು ಪದೇ ಪದೇ ಮೇಲೆ ಹೋಗಿ ಕೆಳಗೆ ಬಂದು 2014 2018 ಕೂಡ ನಾನು ಎಷ್ಟೋ ಸಲ ಮೇಲೆ ಹೋಗೋದು, ಎಷ್ಟೋ ಸಲ ಕೆಳಗೆ ಇಳಿದಿದ್ದೀನಿ. ಈಗ ನಾನು ಕೆಳಗಡೆ ಬಂದು ನಿಂತ್ಕೊಂಡಿದ್ದೇನೆ. ಈ ಅವಸ್ಥೆಯನ್ನು ನಾನು ಅನುಭವಿಸಿ ಬಂದಿದ್ದೀನಿ. ಯಾವ ಒಂದು ರಾಮಕೃಷ್ಣರು ಈ ನಿರ್ವಿಕಲ್ಪ ಸಮಾಧಿಯ ಕೀಗಳನ್ನು, ಯೋಗದ ಕೀಗಳನ್ನು ವಿವೇಕಾನಂದರಿಗೆ ಕೊಟ್ಟು ಹೋಗಿದ್ರು, ಯಾವ ಒಂದು ಈ ಯೋಗದ ವಚನ ವೇದದಲ್ಲಿ ಈ ವಿಷಯ ಬರುತ್ತೆ, ನಾನು ಯೋಗದ ಎಲ್ಲ ಕೀಗಳನ್ನು ನರೇಂದ್ರನ ಕೈಯಲ್ಲಿ ಕೊಟ್ಟಿದ್ದೇನೆ, ಅವರು ಯಾವಾಗ ಬೇಕಾದರೂ ಅದನ್ನು ಓಪನ್ ಮಾಡ್ಕೊಂಡು ಸಮಾಧಿಗೆ ಹೋಗಬಲ್ಲ ಅಂತ ನೀವು ಕೂಡ ಕೇಳಿರ್ಬೋದು ವಚನ ವೇದದಲ್ಲಿ. ಅದೇ ಕೀಗಳಿಗೋಸ್ಕರ ನಾನು ಸತತವಾಗಿ 10-15 ವರ್ಷ ತಪಸ್ಸನ್ನು ಮಾಡಿದ್ದೇನೆ. ಆ ಕೀಗಳನ್ನು ಕಂಡುಹಿಡಿಯೋಕ್ಕೋಸ್ಕರ 15 ವರ್ಷ ತಪಸ್ಸನ್ನು ಮಾಡಿದ್ದೇನೆ. 10-15 ವರ್ಷದ ನಂತರ ನನಗೆ ಆ ಕೀಗಳು ಸಿಕ್ಕಿವೆ. ಆ ಕೀಯಿಂದನೇ ನಾನು ಈ 7 ಚಕ್ರಗಳನ್ನು ನಾನು ಓಪನ್ ಮಾಡಲಿಕ್ಕೆ, ಅಂದರೆ ನಿರ್ವಿಕಲ್ಪ ಸಮಾಧಿ ಬರೋಕ್ಕೆ ಸಾಧ್ಯವಾಯಿತು. ಅದೇ ಕೀಗಳಿಂದನೇ ಸಾಧ್ಯವಾಯಿತು. ಅದೇ ಕೀಗಳನ್ನೇ ನಾನು ಗುಪ್ತ ವಿದ್ಯೆ ಅಂತ ಕರಿತಾ ಇದ್ದೀನಿ. ಅದನ್ನು ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಮಾತ್ರ ನಾನು ಈ ಕೀಯನ್ನು ಕೊಟ್ಟು ಕಲಿಸ್ತೇನೆ. ಅವ್ರನ್ನು ಕೂಡ ನಿರ್ವಿಕಲ್ಪ ಸ್ಥಿತಿ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿ ಯಾವ ಇದನ್ನು ಸಂಶಯನೇ ಬೇಡ, ಇದರಲ್ಲಿ ಯಾವ ಸಂಶಯನೂ ಬೇಡ. ಈಗ ಈ ಒಂದು ಯೋಗವನ್ನು ಕಲಿಬೇಕಾದ್ರೆ ಏನೇನೆಲ್ಲ ಯೋಗ್ಯತೆ ಇರಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಹೇಳ್ತಾ ಇದ್ದೀನಿ ನಾನು. ನೋಡಿ, ಮೊದಲನೇದು ಆಸನಗಳನ್ನು, ಯೋಗಾಸನಗಳನ್ನು ಹಾಕೋದನ್ನು ಕಲಿತಿರಬೇಕು, ಮತ್ತು ಕಲಿತಿಲ್ಲ ಅಂದರೆ ಕಲಿಬೇಕು. ಅನಂತರ ಅನೇಕ ಯೋಗಾಸನಗಳಿದ್ದಾವೆ. ಅನಂತರ ಪ್ರಾಣಾಯಾಮಗಳಲ್ಲಿ ಉದ್ಯಾನ ಬಂಧ, ಭಸ್ತಿಕ, ಕಪಾಲಭಾತಿ, ಜಲಂಧ್ರ ಬಂಧ, ಇವುಗಳನ್ನು ಅಭ್ಯಾಸ ಮಾಡಬೇಕು.
ಇವುಗಳು ಮನುಷ್ಯನಲ್ಲಿ ನಾಡಿ ಶುದ್ಧಿ ಆಗುತ್ತೆ, ಪ್ರಾಣಾಯಾಮದ ಮೂಲಕ ನಾಡಿ ಶುದ್ಧಿ ಆಗುತ್ತೆ, ಆಸನಗಳು ಹಾಕೋದ್ರ ಮೂಲಕ ದೇಹದ ಶುದ್ಧಿ ಆಗುತ್ತೆ, ದೇಹದ ಆಂತರಿಕ ಮತ್ತು ಬಾಹ್ಯ ಎರಡೂ ಶುದ್ಧಿಗಳು ನಿರ್ವಿಕಲ್ಪ ಸ್ಥಿತಿಗೆ ಹೋಗೋದಕ್ಕೆ ಬಹಳ ಅವಶ್ಯಕತೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅನಂತರ ನಾಡಿಶುದ್ಧಿ ಪ್ರಾಣಾಯಾಮವನ್ನು ಮಾಡಬೇಕು. ನಾಡಿಶುದ್ಧಿ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ನಿಮ್ಗೆ ಹೇಳ್ತೇನೆ. ಸ್ಟ್ರೇಟಾಗಿ ಈ ಥರ ಕುಂತ್ಕೊಂಡು 10 ಸೆಕೆಂಡ್ ನಿಧಾನವಾಗಿ ತೆಗೆದುಕೊಂಡು 10 ಸೆಕೆಂಡ್ ನಿಧಾನವಾಗಿ ಬಿಡೋದು. ಇಲ್ಲಿ ಕುಂಭಕ ಮಾಡೋಗಿಲ್ಲ, ಬಾಯಕ್ಕೂ ಆಂತರಿಕ ಕುಂಭಕ್ಕೂ ಮಾಡೋಂಗಿಲ್ಲ, ಬಾಯ ಕುಂಭಕ್ಕೂ ಮಾಡೋಂಗಿಲ್ಲ. ಆಂತರಿಕ ಕುಂಭಕ ಅಂದರೆ ನಿಧಾನವಾಗಿ ಗಾಳಿಯನ್ನು ಇಷ್ಟೇ ಸೆಕೆಂಡ್ ತಗೊಳೋದು, ಒಳಗಡೆ ಇಷ್ಟೇ ಸೆಕೆಂಡ್ ನಿಲ್ಲಿಸೋದು, ಹೊರಗಡೆ ಇಷ್ಟೇ ಸೆಕೆಂಡ್ ಬಿಡುವುದು, ಇದು ಆಂತರಿಕ ಕುಂಭಕ. ಇದು ಬಾಹ್ಯ ಕುಂಭಕ ಅಂದರೆ ಎಲ್ಲ ಉಸಿರನ್ನು ಹೊರಗಡೆ ಹಾಕಿ ಇಷ್ಟು ಸೆಕೆಂಡ್ವರೆಗೂ ಒಳಗಡೆ ಏನು ತಗೊಳಂಗಿಲ್ಲ ಉಸಿರು, ಇದು ಬಾಹ್ಯ ಕುಂಭಕ. ಕುಂಭಕದಲ್ಲಿ ಎರಡು ರೀತಿ ಕುಂಭಕಗಳಿವೆ, ಕುಂಭಕ ಅಂದರೆ ಗಡಿಗೆ. ಅನಂತರ ನಾನು ಹೇಳಿದ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ನನ್ನ ದಾರಿಯಲ್ಲಿ ನೀವು ಬರೆದಾದರೆ ನಾನು ಹೇಳಿದ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ನೀವು ಬೇರೆ ದಾರಿಯಲ್ಲಿ ಹೋಗ್ತೀನಿ ಅಂತಾದರೆ ಬೇರೆಯವರು ಹೇಳಿದಂಥ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿ. ಯಾರ ಗ್ರಂಥ ಅಧ್ಯಯನ ಮಾಡಿದ್ರು ಒಂದೇ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ, ವೇದಗಳನ್ನು ಅಧ್ಯಯನ ಮಾಡಿ, ಗುರು ಗ್ರಂಥಗಳನ್ನು ಅಧ್ಯಯನ ಮಾಡಿ. ನಾನೇನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ, ಮೊದಲನೇದಾಗಿ ಮನುಧರ್ಮ ಸೂತ್ರವನ್ನು ಓದಿ, ಎರಡನೇದಾಗಿ ಸಚ್ಚಿದಾನಂದ ಅವಧೂತರು ರಚಿಸಿರುವಂಥ ಜ್ಞಾನ ಸಿಂಧು ಅಧ್ಯಯನ ಮಾಡಿ, ಆಗ ಅವರಿಂದ ಬರೆಯಲ್ಪಟ್ಟಿರುವಂಥ ದೇವಿಯ ಮಾತ್ಮೀಯ ಗ್ರಂಥ ಪಾರಾಯಣ ಮಾಡಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಜೊತೆಗೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ, ಭಗವದ್ಗೀತೆಯನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಿ, ಹಾಗೂ ಪತಂಜಲಿ ಯೋಗ ಸೂತ್ರವನ್ನು ಅಧ್ಯಯನ ಮಾಡಿ, ಹಾಗೂ ವಿವೇಕಾನಂದರ ರಾಜಯೋಗವನ್ನು ಸರಿಯಾಗಿ ಅಧ್ಯಯನ ಮಾಡಿ. ನಾನು ನಿಮಗೆ ಈ ಪುಸ್ತಕಗಳನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ಮಲ್ಲಿ ಸಾತ್ವಿಕ ಗುಣ ಬರೋದಕ್ಕೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು. ಆಮೇಲೆ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಅರಿಷಡ್ವರ್ಗಗಳನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು. ಯಮ ನಿಯಮಗಳ ಪಾಲನೆ ಬಹಳ ಮುಖ್ಯ. ನಾನು ಮೊದಲೇ ಹೇಳ್ತೀನಿ, ಯಮದಲ್ಲಿ 5, ನಿಯಮದಲ್ಲಿ 5, 10 ನಿಯಮಗಳು ಬರ್ತವೆ. ಯಮ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡೋಕ್ಕೂ ಅದು ಏನು ವಿಶ್ಲೇಷಣೆಯನ್ನು ಕೆಳಗಿನ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಆಮೇಲೆ ಇಂದ್ರಿಯಗಳನ್ನು ಪಂಚೇಂದ್ರಿಯನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು. ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಯಾಕಂದರೆ ಒಂದು ಸರ್ವಜ್ಞ ಕವಿಗಳು ಒಂದು ಮಾತನ್ನು ಹೇಳ್ತಾರೆ, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿದ್ದರೆ ಅಚ್ಯುತನಪ್ಪ ಅಜನಪ್ಪ ಅಂತ ಹೇಳ್ತಾರೆ. ಕಚ್ಚೆ ಅಂದರೆ ಕಾಮ, ಕೈ ಮತ್ತು ಬಾಯಿ ಮಾಡುವಂಥ ಕೆಲಸ, ಕೈ ಬಾಯಿ. ಕಚ್ಚೆ ಮತ್ತು ಕೈ ಬಾಯಿಗಳು ಇಚ್ಛೆಯಲ್ಲಿದ್ದರೆ, ನಿನ್ನ ಹಿಡಿತದಲ್ಲಿದ್ದರೆ, ನಿನ್ನ ನಿಗ್ರಹಿಸಿದ್ದರೆ ಅಂತೂ ಏನು ಬೇಕಾದ್ರೂ ಆಗಬಲ್ಲ ಅಚ್ಯುತನಪ್ಪ ಅಜನಪ್ಪ ಅಂಥವನಿಗೆ ಭಗವಂತ ಒಲಿತೇನೆ ಅಂತ ಹೇಳ್ತಾರೆ. ಇದನ್ನೇ ಸರ್ವಜ್ಞ ಕವಿಗಳು ಹೇಳುವುದು. ಈಗ ಕೆಲವೊಂದು ವೇದ ಮಂತ್ರಗಳನ್ನು ನೀವು ಪಠನೆ ಮಾಡೋದು ಕಲಿಬೋದು, ಭಾಳ ಒಳ್ಳೆಯದು. ವೇದ ಮಂತ್ರಗಳನ್ನು ಕಲಿ, ಮಂತ್ರಗಳನ್ನು ಉಚ್ಚಾರಣೆ ಮಾಡುವಂಥದ್ದು, ಓಂಕಾರವನ್ನು ಉಚ್ಚಾರಣೆ ಮಾಡುವಂಥದ್ದು, ಅಥವಾ ಶಿವನಾಮವನ್ನು ಅಥವಾ ನಿಮ್ಮ ಇಷ್ಟ ದೇವತೆಯ ನಾಮವನ್ನು ಉಚ್ಚಾರಣೆ ಮಾಡುವಂಥದ್ದು. ಅನಂತರ ಕೆಲವೊಂದು ಸೇವೆಗಳೇ ತೊಡಗುವ, ನಿಮ್ಮ ಪ್ರಾರಬ್ಧ ಕರ್ಮ ಚಿತ್ತಶುದ್ಧಿ ಆಗಬೇಕಂದ್ರೆ ನಿಮ್ಮ ಪ್ರಾರಬ್ಧ ಕರ್ಮ ನಷ್ಟ ಆಗಬೇಕು. ನಿಮ್ಮ ಪ್ರಾರಬ್ಧ ಕರ್ಮ ನಷ್ಟ ಆಗಬೇಕಂದ್ರೆ ನೀವು ಜಪ ಮಾಡುವಂಥದ್ದು, ಭಗವನ್ ನಾಮ ಸ್ಮರಣೆ ಮಾಡುವಂಥದ್ದು, ಸತ್ಸಂಗ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಸೇವಾ ಕಾರ್ಯದಲ್ಲಿ ತೊಡಗುವಂಥದ್ದು, ದೇಶ ಸೇವೆಯಲ್ಲಿ ತೊಡಗುವಂಥದ್ದು, ಇವುಗಳಿಂದ ನಿಮ್ಮ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಾಗ ನಿಮ್ಮ ಜ್ಞಾನ ತಾನಾಗಿಯೇ ಜ್ಞಾನ ಇದು ಅಂಕುರ ಆಗುತ್ತೆ. ಆಮೇಲೆ ನಮ್ಮ ಯೋಗವನ್ನು ನೀವು ಗುಪ್ತ ಯೋಗವನ್ನು ಕಲಿಯಲು ಬಯಸುವವರು ಬ್ರಹ್ಮಚಾರ್ಯವನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ನೀವು ಗೃಹಸ್ಥರಾಗಿರಲಿ ಬ್ರಹ್ಮಚಾರಿಗಳಾಗಿರಲಿ ಅಥವಾ ಸಾಧುಗಳಾಗಿರಲಿ, ಯಾರೇ ಆಗಿರಲಿ, ಸ್ತ್ರೀ ಆಗಿರಲಿ ಪುರುಷರಾಗಿರಲಿ, ಎಲ್ಲರಿಗೂ ಈ ನಿಯಮಗಳು ಅನ್ವಯ ಆಗುತ್ತೆ. ನನ್ನ ಯೋಗವನ್ನು ಅನಂತರ ಈ ಯೋಗ ಮುಗಿದ ನಂತರ ಮನುಧರ್ಮ ಸೂತ್ರ ಯಾವುದು ನಿಯಮವನ್ನು ಹಾಕಿಕೊಟ್ಟಿದೆ ಆ ನಿಯಮವನ್ನು ಎಲ್ಲರೂ ಪಾಲನೆ ಮಾಡಬೇಕು. ಶಾಸ್ತ್ರ ವ್ಯಾಖ್ಯೆಗಳನ್ನು ಶಾಸ್ತ್ರವನ್ನು ಸರಿಯಾದ ರೀತಿ ಪಾಲನೆ ಮಾಡಬೇಕು. ಯಾರು ಶಾಸ್ತ್ರವನ್ನು ಸರಿಯಾಗಿ ಪಾಲನೆ ಮಾಡ್ತಾರೋ ಅವರಲ್ಲಿ ಒಂದು ಶಕ್ತಿ ಇರುತ್ತೆ. ಅಂಥ ವ್ಯಕ್ತಿಯು ಮಾಡಿದಂಥ ಕಾರ್ಯ ಒಂದು ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾ, ಯಾವ ಥರ ವಾತಾವರಣ ನಿರ್ಮಾಣ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ನಾನು ಹೇಳ್ತೇನೆ. ನಾನು ಹೇಳುವಂಥ ಗುಪ್ತ ಯೋಗವನ್ನು ಅಭ್ಯಾಸ ಮಾಡುವಂಥವರು ನಿಮ್ಮ ಮನೆಯಲ್ಲೇ ಒಂದು ಚಿಕ್ಕದೊಂದು ಕೋಣೆ ಮಾಡಿಕೊಂಡು ಅಲ್ಲಿ ನಿಮ್ಮ ಇಷ್ಟ ದೇವತೆಯ ಫೋಟೋವನ್ನು ಹಾಕಿಕೊಂಡು ನೀವು ಅದೇ ಸ್ಥಳದಲ್ಲೇ ಕುಂತ್ಕೊಂಡು ಈ ನಾನು ಹೇಳುವಂಥ ಯೋಗವನ್ನು ಪ್ರಾರಂಭ ಮಾಡಬೇಕು. ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಯಿಂದ 5 ಗಂಟೆ ಬ್ರಾಹ್ಮಣಿ ಮುಹೂರ್ತ ಅಂತ ಹೇಳ್ತಾರೆ. 3:30 ಗಂಟೆಯಿಂದ ಬ್ರಾಹ್ಮಣಿ ಮುಹೂರ್ತ ಅಂತ ಹೇಳ್ತಾರೆ. ನಿಮ್ಗೆ ಸಾಧ್ಯವಾದರೆ 3:30 ಗಂಟೆಯಿಂದ 4:30 ಗಂಟೆವರೆಗೂ ಮಾಡಬಹುದು ಬ್ರಾಹ್ಮಣಿ ಮುಹೂರ್ತದಲ್ಲಿ ಈ ಯೋಗವನ್ನು. ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ 4 ಗಂಟೆಯಿಂದ 5 ಗಂಟೆಗೆ ಕಡ್ಡಾಯವಾಗಿ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ 1 ಗಂಟೆ ಈ ಯೋಗವನ್ನು ಮಾಡಬೇಕು.
ನಾನು ಹೇಳಿದ್ದ ಅದನ್ನು 24 ಸಲ ಮಾಡಬೇಕಾಗತ್ತೆ. ಅದು ಪ್ರಾಣಾಯಾಮದ ಮೂಲಕ ನಾನು ಆ ಯೋಗವನ್ನು ಕಲಿಸ್ಕೊಡ್ತೀನಿ. ಅದನ್ನು 24 ಸಲ, ಒಂದು ದಿವಸಕ್ಕೆ 24 ಸಲ ಅದನ್ನು ಮಾಡಬೇಕು, 24 ರೌಂಡ್ ಮಾಡಬೇಕಾಗತ್ತೆ. ಒಂದು ಅನಂತರ ಪ್ರತಿ ಪ್ರತಿದಿನ ಈವ್ನಿಂಗು ಅರ್ಧ ಗಂಟೆ ಅಧ್ಯಯನ ಮಾಡಬೇಕು, ಶಾಸ್ತ್ರ ಗ್ರಂಥಗಳ ಅರ್ಧ ಗಂಟೆ ಅಧ್ಯಯನ ಮಾಡಬೇಕು, ಅರ್ಧ ಗಂಟೆ ಸಾಧನೆ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಯಾವ ರೀತಿ ಮಾಡ್ಬೇಕಂತ ಅಲ್ಲಿ ಹೇಳ್ತೀನಿ, ಈಗಲೇ ಹೇಳ್ತಾ ಇದ್ದೀನಿ. ಮೆಡಿಟೇಷನ್ ಯಾವ ರೀತಿ ಮಾಡ್ಬೇಕಂದ್ರೆ, ನಿಮ್ಮ ಇಷ್ಟ ದೇವತೆಯ ಭಾವಚಿತ್ರವನ್ನು ಮುಂದೆ ಇಟ್ಟುಕೊಂಡು ಅದರ ಮೇಲೆ ನೀವು ಫೋಕಸ್ ಮಾಡಬೇಕು, ಅದನ್ನೇ ನೋಡ್ತಾ ನೀವು ಧ್ಯಾನ ಮಾಡಬೇಕು. ಕೆಲವು ದಿನಗಳ ನಂತರ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಬೇಕು, ಆ ಭೂಪಟ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರಬೇಕು, ಅದರ ಮೇಲೆ ನೀವು ಧ್ಯಾನ ಫೋಕಸ್ ಮಾಡಬೇಕು. ಈ ರೀತಿಯಾದ ಧ್ಯಾನ ನಂಬರ್ ಒನ್. ಎರಡನೇ ರೀತಿ ಧ್ಯಾನ ಅಂದರೆ ಕಣ್ಣು ಮುಚ್ಚಿಕೊಂಡು ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಬೇಕು. ಈ ರೀತಿಯಾದಂಥ ಧ್ಯಾನವನ್ನು ನೀವು ಮಾಡುವುದು, ಉಸಿರಿನ ಮೇಲೆಯೇ ಗಮನವನ್ನು ಕೊಡಬೇಕು. ಅಂದರೆ ನಿಮ್ಮ ಇಂದ್ರಿಯಗಳು ಅಂತರ್ಮುಖವಾಗ್ತವೆ. ಆಮೇಲೆ ಕೆಲವೊಂದು ಭಗವಂತನಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೋಬೇಕು. ಯಾರು ಈ ಒಂದು ಯೋಗವನ್ನು ಕಲಿಯಲು ಬಯಸ್ತಾರಲ್ಲ, ಅವರು ಕೆಲವೊಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಆ ಪ್ರಾರ್ಥನೆಯನ್ನು ನಾನು ಈ ಕೆಲವೊಂದು ವಿಡಿಯೋದಲ್ಲಿ ಪ್ರಾರ್ಥನೆಯ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಅದನ್ನು ನೋಡಿ ನೀವು ಕಲಿಬೇಕು. ಈ ಒಂದು ಯೋಗ ಕನಿಷ್ಠ 5-6 ತಿಂಗಳ ಸಮಯವನ್ನು ತೆಗೆದುಕೊಳ್ಳುತ್ತೆ. 5-6 ತಿಂಗಳಕ್ಕೆ ಕಂಪ್ಲೀಟ್ ಆಗುತ್ತೆ. ಇದನ್ನು ಯಾರಾದರೂ ಅಭ್ಯಾಸ ಮಾಡಬಹುದು. ಅವರು 6 ತಿಂಗಳಲ್ಲಿ ಈ ಸಮಾಧಿಗೆ ಡೆಫಿನೆಟ್ ಆಗಿ ಬರ್ತಾರೆ, ಇದರಲ್ಲಿ ಡೌಟೇ ಇಲ್ಲ. ಎಲ್ಲರೂ ಅಭ್ಯಾಸ ಮಾಡ್ಬೋದು, ಡೆಫಿನೆಟ್ ಆಗಿ ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಅವರು ಇಲ್ಲಿ ಸಮಾಧಿ ಸ್ಥಿತಿಗೆ ಬಂದೇ ಬರ್ತಾರೆ. ನಾನು ಹೇಳಿದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಎಲ್ಲರಿಗೂ ಈ ಯೋಗ ಸಿದ್ಧಿಯನ್ನು ಕೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅನಂತರ ಈ ಯೋಗ ಸ್ಥಿತಿಗೆ ಈಗ ಸವಿಕಲ್ಪ ಸಮಾಧಿಗೆ ಇಲ್ಲಿ ಸಮಾಧಿಗೆ ಬಂದ ನಂತರ ಆಮೇಲೆ ಕೆಳಗಡೆ ಇಳಿಯೋದನ್ನು ನಾನು ಕಲಿಸ್ಕೊಡ್ತೀನಿ. ಕೆಳಗಡೆ ಬಂದ ನಂತರ ನಿಯಮ ನಿಷ್ಠೆಯಿಂದ ಜೀವನವನ್ನು ನಡೆಸಬೇಕು, ಹಾಗೂ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಆಗಬೇಕು. ನಮ್ಮ ಪೂರ್ವಜರು ನಮ್ಮ ಋಷಿಮುನಿಗಳು ಏನು ಶಾಸ್ತ್ರ ಗ್ರಂಥದಲ್ಲಿ ಜ್ಞಾನವನ್ನು ನೀಡಿದ್ದಾರೋ ಅದನ್ನು ಜಗತ್ತಿಗೆ ಇತರರಿಗೆಲ್ಲ ಹಂಚುವ ಕೆಲಸವನ್ನು ನಿಮ್ಮಿಂದ ನಾನು ಇದನ್ನು ಅಪೇಕ್ಷೆ ಪಡ್ತೀನಿ. ನಾನು ಇದನ್ನು ನಿಮ್ಮಿಂದ ಗುರುದಕ್ಷಿಣೆಯಾಗಿ ಸ್ವೀಕರಿಸೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮಿಂದ ಒಂದು ಬಿಡಿಗಾಸನ್ನು ನಾನು ಆಸೆ ಪಡೋದಿಲ್ಲ, ಒಂದು ಪೈಸೆನೂ ನಾನು ನಿಮ್ಮಿಂದ ಅಪೇಕ್ಷೆ ಪಡೋದಿಲ್ಲ. ನಾನು ಏನು ಅಪೇಕ್ಷೆ ಪಡ್ತೀನಿ ಅಂದರೆ, ನಮ್ಮ ಋಷಿಮುನಿಗಳು ಕೊಟ್ಟಂಥ ಈ ಸಂಪತ್ತೇನಿದೆಯಲ್ಲ, ಇದನ್ನು ವೃದ್ಧಿ ಮಾಡಬೇಕು, ಇದನ್ನು ಬೆಳೆಸಬೇಕು ಎಂಬುದೇ ನನ್ನ ಮೂಲ ಉದ್ದೇಶ ಆಗಿದೆ. ನೀವು ಸಾಧುಗಳಾಗಿರಲಿ, ಬ್ರಹ್ಮಚಾರಿಗಾಗಿರಲಿ, ಯಾರೇ ಆಗಿರಲಿ, ನಾನು ಯಾವುದೇ ಭೇದ ಮಾಡದೆ ಎಲ್ಲರಿಗೂ ಸಮವಾಗಿ ಈ ವಿದ್ಯೆಯನ್ನು ಕಲಿಸಿಕೊಡುತ್ತೇನೆ, ಈ ಗುಪ್ತ ವಿದ್ಯೆಯನ್ನು. ಈ ಗುಪ್ತ ವಿದ್ಯೆಯ ಬಗ್ಗೆ ಕೆಲವೊಂದು ಏನಾದರೂ ಮರೆತಿದ್ರೆ ಆಮೇಲೆ ಹೇಳ್ತೀನಿ. ಈ ಗುಪ್ತ ವಿದ್ಯೆಯ ಬಗ್ಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿವೇಕಾನಂದ ಏನು ಹೇಳ್ತಾರೆ ಅಂತ ನಾನು ಹೇಳ್ತೀನಿ ನೋಡಿ. ಅನೈಚ್ಛಿಕವಾಗಿ ವ್ಯಕ್ತಿಯ ಸಮ್ಮತಿ ಇಲ್ಲದೆ ಆತನನ್ನು ವಶ ಮಾಡಿಸಿಕೊಳ್ಳುವ ನಮ್ಮ ಪ್ರತಿಯೊಂದು ಪ್ರಯತ್ನವು ಅನರ್ಥಕಾರಿ ಮಾತ್ರವಲ್ಲ, ಅದರ ಉದ್ದೇಶವನ್ನೇ ನಾಶ ಮಾಡಬಹುದು. ಪ್ರತಿಯೊಬ್ಬ ಮಾನವನ ಗುರಿಯೂ ಕೂಡ ಸ್ವಾತಂತ್ರ್ಯ, ಜಡ ವಸ್ತು ಮತ್ತು ಆಲೋಚನೆಯ ಬಂಧನಗಳಿಂದ ಪಾರಾಗುವುದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನ, ಅವನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಯಾರೇ ಆಗಿರಲಿ, ಪ್ರತಿಯೊಬ್ಬ ಮಾನವನ ಗುರಿ ಏನು ಗೊತ್ತಾ, ಜಡ ವಸ್ತು ಮತ್ತು ಆಲೋಚನೆಯ ಬಂಧನಗಳಿಂದ ಪಾರಾಗುವುದು. ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸುವುದು. ಮತ್ತೊಬ್ಬನಿಂದ ಬರುವ ಇಚ್ಛಾ ತರಂಗಕ್ಕೆ ನಾವು ವಶರಾಗದೆ, ಅದು ಯಾವ ರೂಪದ್ದೇ ಆಗಿರಲಿ, ಪ್ರತ್ಯಕ್ಷವಾಗಿ ಅಥವಾ ಇಂದ್ರಿಯಗಳನ್ನು ನಿಗ್ರಹಿಸುವಂತೆ ಮಾಡುವುದಾಗಲಿ, ಅಥವಾ ಪ್ರಜ್ಞೆ ಇಲ್ಲದೆ ಇರುವಾಗ ಅವುಗಳನ್ನು ನಿಗ್ರಹಿಸುವಂತೆ ಬಲವಂತ ಪಡಿಸುವುದಾಗಲಿ, ಅದು ಯಾವುದೇ ಆಗಲಿ, ಆದ ಕಾರಣ ನಿಮ್ಮ ಮನಸ್ಸನ್ನು ನೀವು ಉಪಯೋಗಿಸಿ ದೇಹ ಮತ್ತು ಮನಸ್ಸುಗಳನ್ನು ನೀವು ಸ್ವಾಧೀನಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ದುರ್ಬಲರಾದ ಮನಸ್ಸಿನವರಾಗುವುದಕ್ಕೆ ಮುಂಚೆ ಯಾವ ಹೊರಗಿನ ಇಚ್ಛಾಶಕ್ತಿಯು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗಲಾರದು ಎಂಬುದನ್ನು ಜ್ಞಾಪಕದಲ್ಲಿಡಿ. ಆಲೋಚನೆ ಮಾಡಿ, ತನ್ನನ್ನು ನಂಬಿ ಎನ್ನುವ ಎಲ್ಲದರಿಂದಲೂ ಅವರು ಎಷ್ಟೇ ಪ್ರಖ್ಯಾತರಾಗಿರಲಿ ಅಥವಾ ಒಳ್ಳೆಯವರಾಗಿರಲಿ ದೂರವಿರಿ. ಪ್ರಪಂಚದಲ್ಲಿ ಕುಣಿದಾಡುವ, ಕೂಗಾಡುವ ಎಷ್ಟೋ ಮತ ಪಂಥಗಳಿವೆ. ಅವು ಹಾಡು, ನರ್ತನ, ಬೋಧನೆಗಳ ಮೂಲಕ ಸಾಂಕ್ರಾಮಿಕ ರೋಗದಂತೆ ಹರಡುತ್ತಿವೆ. ಹೌದಾ? ಇಲ್ಲಿ ಮನಸ್ಸನ್ನ ಏಕಾಗ್ರತೆಗೊಳಿಸುವುದು, ಹೊರಕ್ಕೆ ಹೋಗುವ ಮನಸ್ಸಿನ ಶಕ್ತಿಯನ್ನು ತಡೆಯುವುದು, ಇಂದ್ರಿಯಗಳ ಬಂಧನದಿಂದ ಅದನ್ನು ಬಿಡಿಸುವುದು. ಇದನ್ನು ಸಾಧಿಸಿದಾಗ ಮಾತ್ರ ನೀವು ನಿಜವಾಗಿಯೂ ಶೀಲವಂತರಾಗುವುದು. ಆಗ ಮಾತ್ರ ನಾವು ಮುಕ್ತಿಯೆಡೆಗೆ ನಡೆದಂತೆ. ಅದಕ್ಕೆ ಮೊದಲು ನಾವು ಕೇವಲ ಯಂತ್ರಗಳು. ಅದಕ್ಕಿಂತ ಮೊದಲು ನಾವೇನು? ಕೇವಲ ಯಂತ್ರಗಳು. ಏನು ಹೇಳ್ತಾರೆ ನೋಡಿ ವಿವೇಕಾನಂದರು,
ವರಕ್ಕೆ ಹೋಗುವ ಮನಸ್ಸಿನ ಶಕ್ತಿಯನ್ನು ತಡೆಯುವುದು, ಇಂದ್ರಿಯಗಳ ಅಂದರೆ ಅಂತರ್ಮುಖ ಮಾಡಿಕೊಳ್ಳುವುದು, ಇಂದ್ರಿಯಗಳ ಬಂಧನದಿಂದ ಅದನ್ನು ಬಿಡಿಸುವಂಥದ್ದು, ಇದನ್ನು ಸಾಧಿಸಿದಾಗ ನಾವು ಮಾತ್ರ ನಾವು ನಿಜವಾಗಿಯೂ ಶೀಲವಂತರಾಗುತ್ತೇವೆ. ಈ ಯೋಗದ ಮೂಲಕ ನೀವು ಇಂದ್ರಿಯಗಳನ್ನು ಬಿಡಿಸಬಹುದು. ಮನಸ್ಸನ್ನು ನಿಗ್ರಹಿಸುವುದು ಎಷ್ಟು ಕಷ್ಟ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಮನಸ್ಸನ್ನು ನಿಗ್ರಹಿಸುವುದು ಎಷ್ಟು ಕಷ್ಟ, ಇದನ್ನು ಒಂದು ಹುಚ್ಚು ಕಪಿಗೆ ಹೋಲಿಸುವುದು ಚೆನ್ನಾಗಿದೆ. ಒಂದು ಹುಚ್ಚು ಕಪಿಗೆ ಹೋಲಿಸ್ತಾರೆ, ಕಪಿ ಮಂಕಿ. ಎಲ್ಲ ಕಪಿಗಳಂತೆ ಚಂಚಲ ಸ್ವಭಾವವುಳ್ಳ ಒಂದು ಕಪಿ ಇತ್ತು. ಇದು ಸಾಲದೆಂಬಂತೆ ಯಾರು ಇಬ್ಬರು ಅದಕ್ಕೆ ಬೇಕಾದಷ್ಟು ಎಂಡವನ್ನು ಕುಡಿಸಿದರು. ಇದರಿಂದ ಅದು ಇನ್ನೂ ಚಂಚಲವಾಯಿತು. ಆಮೇಲೆ ಅದನ್ನು ಚೇಳು ಕುಟುಕಿತು. ಮನುಷ್ಯನು ಚೇಳು ಕುಟುಕಿದರೆ ದಿನವೆಲ್ಲ ಕುಣಿದಾಡುವನು. ಪಾಪ ಕಪಿಗೆ ತನ್ನ ಸ್ಥಿತಿಯನ್ನು ತಡೆಯಲು ತುಂಬ ಅಸಾಧ್ಯವಾಯಿತು. ಇರುವ ಕಷ್ಟವನ್ನು ಪೂರ್ತಿ ಮಾಡಬೇಕೆಂದು ಒಂದು ಪಿಸಾಚಿಯೇ ಬೇರೆ ಅದನ್ನು ಮೆತ್ತಿಕೊಂಡಿತ್ತು. ಆಗ ಕಪಿಯು ನಿಗ್ರಹಿಸಿದಳವಾದ ಚಂಚಲ ಸ್ವಭಾವವನ್ನು ಯಾವ ಭಾಷೆ ವರ್ಣಿಸಬಲ್ಲದು? ಆ ಕಪಿಯಂತೆ ಮನಸ್ಸು ಸ್ವಭಾವತ ಅದು ಚಂಚಲ. ಅನಂತರ ಆಸೆ ಎಂಬ ಸುರೆಯನ್ನು ಕುಡಿದು ಚಂಚಲತೆಯನ್ನು